ಮಾತ್ರವೇ ಮುಂದೆ ನಡೆಯಬೇಕಂತಹ ಪೂಜೆ ಕಾರ್ಯಗಳಲ್ಲಿ ಯಾವ್ದು ವಿಘ್ನವೇ ಆನಂದ ನಿಲಯ ಮುಂದೆ ಯೋಗಾನಂದ ಮುನೀಶ್ವರಮ್ಮ ಯಾಜ್ಞವಲ್ಕೆಮ್ಮನಿ ಶ್ರೇಷ್ಠಮ್ಮ ವಿಷ್ಣು ಹರಿಹರಪ್ರಭಂ ಜಿತೇಂದ್ರಿಯಂ ಜಿಕ್ರೋಜಾನ ಪಾರಾಯಣಮ್ಮ ನಮೋಸ್ತು ಅನಂತಾಯ ಸಹಸ್ರಮೂರ್ತೇ ಸಹಸ್ರ ಪಾದಾಖ್ಯೇ ಶಿರೋರು ಭಾವೇ ಸಹಸ್ರ ನಾಮ್ನೇ ಪುರುಷಾಯ ಶಾಶ್ವತೇ ಸಹಸ್ರ ಯಾಜ್ಞವಲ್ಕೆಮ್ಮನಿ ಶ್ರೇಷ್ಠಂ ವಿಷ್ಣು ಹರಿಹರಪ್ರಭಮ್ಮ ಜಿತೇಂದ್ರಿಯಂ ಜಿಕ್ರೋಧಂ ಸದಾ ಜ್ಞಾನ ಪಾರಾಯಣಮ್ಮ ಆಂಜನೇಯಾಯುಗ್ಮೇ ಮಹದ್ಬುಧಿಕರಾಯ ದಿವೇ ತನ್ನೋ ಹನುಮ ಪ್ರಚೋದಯಾತ್ ಹರಿ ಓಂ ಹರಿ ಓಂ ಆಚಮನಂ ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಗೋವಿಂದಾಯ ಇರ್ವಾನ್ ವಿಷ್ಣುವೇ ಇರ್ವಾನ್ ತ್ರಿವಿಕ್ರಮಾಯ ಇರ್ವಾನ್ ಮಧುಸೂದ ಕೈ ಕೊಟ್ಟಲ್ಲ ಮಧುಸೂದನಾಯ ಮಹಾನ್ ವಾಮನಾಯ ಮಹಾನ್ ಶ್ರೀಧರಾಯ ಮಹಾನ್ ಋಷಿಕೇಶಾಯ ಮಹಾನ್ ಪದ್ಮನಾಭಾಯ ಮಹಾನ್ ದಾಮೋದರಾಯ ಮಹಾನ್ ಸಂಕರ್ಷನಾಯ ಮಹಾ ವಾಸುದೇವಾಯ ಮಹಾನ್ ಪ್ರದ್ಯುಮ್ನಾಯ ಮಹಾ ಪುರುಷೋತ್ತಮಾಯ ಮಹಾನ್ ಅಧೋಕ್ಷಿಜಾಯ ಮಹಾನಾರ ಸಿಂಹಾಯ ಮಹಾನ್ ಅಚ್ಯುತಾಯ ಭರಧರಂ ವಿಷ್ಣುಮನ್ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನ ವದನಂ ಧ್ಯಾಯೇತ ಸರ್ವ ವಿಘ್ನೋಪ ಶಾಂತೇ ವಂದೇ ಹಮಂಗಳ ಆತ್ಮಾನಂ ಭಾಸ್ವಂತಮ್ಮ ವೇದ ವಿಕ್ರಮ ಆನಂದ ನಿಲಯಮ್ಮ ವಂದೇ ಯೋಗಾನಂದ ಮುನೀಶ್ವರಮ್ಮ ಅತ್ಯ ಶುಭೇ ಶೋಭನೆ ಮುಹೂರ್ತೆ ಶ್ರೀಶ್ವೇತ ವಾರ ಹಾಕಲ್ಪೆ ವೈವತ್ಸುತರಂತರೇ ಈ ನಿಧಾನ ಅಭಿವೃದ್ಧರ್ಥಮ್ಮ ಅಭಿವೃದ್ಧರ್ಥಮ್ಮ ಧನ ಧಾನ್ಯ ಪಶು ವೃದ್ಧಿ ಪುತ್ರ ಪುತ್ರ ಪೌತ್ರ ಸಮಗ್ರಹಿ ಶ್ರೀ ಲಕ್ಷ್ಮೀ ಸಹಿತ ಸತ್ಯನಾರಾಯಣ ಸ್ವಾಮಿ ಪೂಜನ ಮಹಂಕರಿಷ್ಯೇ ರಕ್ಷಿತ ಸ್ವಾಮಿ ಮತ್ತೆ ಪುನಃ ಆಚಮನ ಆಚಮನಂ ಮತ್ತೊಂದು ಸರಿ ಆಚಮನಂ ಕೇಶವಾಯ ಸ್ವಾಹ ಸರಿ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಗೋವಿಂದಾಯ ಮಹಾಂದರಾಯ ಮಹ ಶಂಕರ್ಷಣಾಯ ಮಹ ಸ್ವಾಮಾಯ ಮಹ ಹರೇ ನಮಃ ಶ್ರೀಕೃಷ್ಣಾಯ ನಮಃ ವಿಧಿಯೋಗ ಓಂ ಭೂ ಓಂ ಭುಹಾ ಓಂ ಸ್ವಾಹ ಓಂ ಮಹಾ ಓಂ ಜನ ಓಂ ತಪ ಓಂ ಸತ್ಸವಿತುರ್ವೇಣಿ ಮರ್ಗೋ ದೇವಶ್ರೀಮೇ ಧಿಯೋ ಯೋ ನ ಪ್ರಚೋದಯಾತ್ ಗಾಯತ್ರಿ ಚಿಂತ ಯಜು ಪ್ರಾಣಾಯಾಮೇ ವಿನಿಯೋಗ ಓಂ ಭೂ ಓಂ ಭುವಾ ಓಂ ಸ್ವಾಹ ಓಂ ಭುವಾ ಓಂ ಸ್ವಾಹ ಓಂ ಮಹಾ ಓಂ ಜನ ಓಂ ತಪ ಓಂ ಸತ್ಯಂ ಓಂ ಸತ್ಸವಿತುರ್ವೇಣಿ ಮರ್ಗೋ ದೇವಶ್ರೀಮೇ ಧಿಯೋ ಯೋ ನ ಪ್ರಚೋದಯಾತ್ ದೇವಿ ಗಾಯತ್ರಿ ಚಿಂತ ಯಜು ಪ್ರಾಣಾಯಾಮೇ ವಿನಿಯೋಗ ಓಂ ಭೂ ಓಂ ಭುವಾ ಓಂ ಸ್ವಾಹ ಓಂ ಮಹಾ ಓಂ ಜನ ಓಂ ತಪ ಓಂ ಸತ್ಯ ಭರ್ಗೋ ದೇವಶ್ರೀ ದಿಯೋ ಯೋ ಪ್ರಚೋದ ತಾಪೋಜ್ಯೋತಿಸೋಮೃತ ಬ್ರಹ್ಮ ಭೂರ್ಭವ ಸ್ವರೂಪ ನಿಮ್ಮ ನಿಮ್ಮ ಕಳಸಕ್ಕೆ ಪೂಜೆ ಮಾಡಬೇಕು ಅರಿಶಿನ ಕುಂಕುಮೇಸರಿ ಕಳಸವನ್ನು ಯಾವುದೇ ಕಾರಣಕ್ಕೂ ಅಳ್ಳೆ ಬೆಳೆ ದುರ್ದೇಸ ನಡೆಯುತ್ತೆ ಅರಿಶಿನ ಕುಂಕುಮ ಹೂ ಅಲ್ಲ ಅರಿಶಿನ ಕುಂಕುಮ ಮಾತ್ರ ಗಂಧ ಇದ್ರೆ ಗಂಧ ಹಾಕ್ತೇವೆ ಸ್ಥಿತೋ ಬ್ರಹ್ಮ ಕುಕ್ಷೋತ್ತ ಸಾಗರೋ ಸಪ್ತದ್ವೀಪೋ ವಸುಂಧರ ಋಗ್ವೇದ ಯಜುರ್ವೇದ ಸಾಮವೇದ ಗಂಗೇ ಶಮನೇಶ್ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲೇಶ್ವಿನ್ ಸನ್ನಿಧಂ ಕುರು ನಮ್ಮ ಅಲ್ಲಿ ಸಿಗ್ತಕ್ಕಂಥ ಪವಿತ್ರ ನದಿಯ ನೀರನ್ನ ತಂದು ಸ್ವಾಮಿಗೆ ಪ್ರೋಕ್ಷಣೆ ಮಾಡಬೇಕು ಅಂತ ವೇದದಲ್ಲಿ ಹೇಳುತ್ತೆ. ಅದನ್ನು ನದಿ ನೀರೆಲ್ಲ ತರಕ್ಕಾಗಲ್ಲ, ಇರ್ತಕ್ಕಂಥ ಗಂಗೆಯಲ್ಲೇ ಆ ಮಂತ್ರೋಚ್ಚಾರ ಹೇಳಿ ಕೈ ತೆಗೆದು ನೀರಿದ್ದರೆ ಎಲ್ಲ ನಮ್ಮ ಪೂಜಾ ಸರ್ಕಾರ ಹೂವಿಂದ ಪ್ರೋಕ್ಷಣೆ ಮಾಡ್ತೀವಿ ಕೈ ತೆಗೆದು ಗಂಗೇಶ್ವರೇ ಪೂಜಾ ಸಾಮಗ್ರಿ ಎಲ್ಲ ಬರಲಿ ಹೊಟ್ಟೆ ಹರಿ ಓಂ ಪುನರಾಚಮನಂ ಆಚಮನಂ ಕೇಶವಾಯ ದೈವಿ ಮಾಡಬೇಕು ಆಚಮನಂ ಕೇಶವಾಯ ಸ್ವಾಹ ನಾರಾಯಣಾಯ ಸ್ವಾಹ ಮಾಧವಾಯ ಸ್ವಾಹ ಗೋವಿಂದಾಯ ಮಹ ವಿಷ್ಣುವೇನ್ ಮಹ ತ್ರಿವಿಕ್ರಮಾಯ ಮಹ ಮಧುಸೂದನಾಯ ಮಹ ವಾಮನಾಯ ಮಹ ಶ್ರೀಧರಾಯ ಮಹ ಋಷಿಕೇಶಾಯ ಮಹ ಪದ್ಮನಾಭಾಯ ಮಹ ದಾಮೋದರಾಯ ಮಹ ಶಂಕರ್ಷಾಯ ಮಹ ವಾಸುದೇವಾಯ ಮಹ ಪ್ರದ್ಯುಮ್ನ ಅಧೋಕ್ಷಾಯ ಮಹ ನಾರಸಿಂಹ ನಮಸ್ತೆ ಗಣಪತೆ ತ್ವಮೇವ ಪ್ರತ್ಯಕ್ಷಂ ತತ್ವಮಸಿ ತ್ವಮೇವ ಕೇವಲಂ ಕರ್ತಾಸಿ ತ್ವಮೇವ ಕೇವಲಂ ದತ್ತಾಸಿ ತ್ವಮೇವ ಕೇವಲಂ ಕರೆದು ಬ್ರಹ್ಮಾಸಿ ತ್ವಂ ಸಾಕ್ಷಾತ್ ಆತ್ಮಾಸಿ ನಿತ್ಯಂ ಹಚ್ಚಿರಿ ನಾನು ಮಂತ್ರ ಹೇಳ್ತಾ ಇರ್ತೀನಿ ಅದಕ್ಕೆಲ್ಲ ಹಚ್ಚಿ ಕೂತ್ಕಟ್ಟಿ ಎಲ್ಲರೂ ಮಾಡ್ಕೋಬೇಕು.
ಓಂ ನಮಸ್ತೇ ಗಣಪತೇ ತ್ವಮೇವ ಪ್ರತ್ಯಕ್ಷಂ ದುಃಖಮಸೇ ತ್ವಮೇವ ಕೇವಲಂ ಕರ್ತಾಸೇ ತ್ವಮೇವ ಕೇವಲಂ ಧರ್ತಾಸೇ ತ್ವಮೇವ ಕೇವಲಂ ಧರ್ತಾ ತೊಳಿಬೇಕಿಂಗೆ ತ್ವಮೇವ ಸೌರ ತೊಳಿದಂ ಬ್ರಹ್ಮಾಸೇ ಪರಮಶಿಷ್ಯಂ ಅವ ಪಶ್ಚಾತ್ತಾತ ಅವ ಪುರಾತ್ತಾತ ಅವ ದಕ್ಷಿಣಾತ್ತಾತ ಅವ ತೋರ್ಧ್ವಾತ್ತಾತ ಅವ ಧರತ್ತಾ ಸರ್ವತೋ ಮಾಂ ಪಾಯಿ ಪಾಯಿ ಲಾಂತಾತೇ ತಮ್ ಕೆಂಪೋತ್ರ ಇಟ್ಟು ದೇವರಿಗೆ ಅಲ್ಲಿದ್ದೀನಿ ಅದಕ್ಕೆ ಬರ್ತೀವಿ ಸ್ವಾಮಿಯನ್ನು ನೋಡಿಸಿ ಅದಕ್ಕೆ ಪೂಜೆ ಮಾಡ್ತೇನೆ ನಾನು ಇಲ್ಲ ಓಂ ದಿಜಪ್ರಿಯ ನಮಃ ಓಂ ಅಗ್ನಿಗರ್ಭ ನಮಃ ಓಂ ಇಂದ್ರಶ್ರೀಪದ ನಮಃ ಓಂ ವಾಣಿಬಲಪ್ರದ ನಮಃ ಓಂ ಸರ್ವಸಿದ್ಧಿಪ್ರದಾಯಕ ನಮಃ ಓಂ ಸರ್ವರಹಿತನಯ ನಮಃ ಓಂ ಸರ್ವಾತ್ಮಕ ನಮಃ ಓಂ ಸೃಷ್ಟಿಕರ್ತೆ ನಮಃ ಓಂ ದೇವಿನಿ ಕಾರ್ತಿಕ ನಮಃ ಓಂ ಶಿವ ನಮಃ ಓಂ ಶುದ್ಧ ನಮಃ ಓಂ ಬುದ್ಧಿಪ್ರಿಯ ನಮಃ ಓಂ ಶಾಂತ ನಮಃ ಓಂ ಬ್ರಹ್ಮಚಾರಿಣ್ಯ ನಮಃ ಓಂ ಗಜಾನನ ನಮಃ ಓಂ ದೈವಾತುರ ನಮಃ ಓಂ ಮುನಿಸ್ತುತ್ಯ ನಮಃ ಓಂ ಭಕ್ತಿ ವಿಘ್ನ ವಿನಾಶಕ ನಮಃ ಓಂ ಏಕದಂತ ನಮಃ ಓಂ ಚತುರ್ಭಾವ ಓಂ ಬ್ರಹ್ಮವಿದ್ಯಾ ನಮಃ ಓಂ ಕಾಳ ನಮಃ ಓಂ ಗೃಹಪತೆ ನಮಃ ಓಂ ಕಾಮಿನಿ ನಮಃ ಓಂ ಸೋಮಸೂರಾಗಿಲೋಚನ ನಮಃ ಓಂ ಪಾಷಾಣಕುಶಲ ನಮಃ ಓಂ ಚಂಡ ನಮಃ ಓಂ ಗುಣಾತೀತ ನಮಃ ಓಂ ನಿರಂಜನ ನಮಃ ಓಂ ಅಕಲ್ಮಷ ನಮಃ ಓಂ ಸ್ವಯಂ ಸಿದ್ಧಾರ್ಥಪದ ನಮಃ ಓಂ ಬೀಜಪೂರ್ವಕ ನಮಃ ಓಂ ಅವ್ಯಕ್ತ ನಮಃ ಓಂ ವರ ನಮಃ ಓಂ ವರದ ನಮಃ ಓಂ ಶಾಶ್ವತ ನಮಃ ಓಂ ಕೃತಿನೇ ನಮಃ ಓಂ ವಿದ್ಯುತ್ಪ್ರಿಯ ನಮಃ ಓಂ ವಿತಮಯ ನಮಃ ಓಂ ಗದಿನೇ ನಮಃ ಓಂ ಚಕ್ಷಿಣೇ ನಮಃ ಓಂ ಇಕ್ಷುಚಾಪತ್ ನಮಃ ಓಂ ಅಗ್ರೋಕರಾಯ ನಮಃ ಓಂ ಶೀಷಾಯ ನಮಃ ಓಂ ಶ್ರೀಪತಯ ನಮಃ ಓಂ ಸ್ತುತಿ ಹರ್ಷಿತಾಯ ನಮಃ ಓಂ ಕಾಲತ್ರಿಪದೇ ನಮಃ ಓಂ ಜಟಿನೇ ನಮಃ ಓಂ ಚಂದ್ರಚೂಡಾಯ ನಮಃ ಓಂ ಸೂರ್ಯಕುಂಡಾಯ ನಮಃ ಓಂ ಅಗ್ರಗಣ್ಯೇ ನಮಃ ಓಂ ಗ್ರಾಮೀಣೇ ನಮಃ ಓಂ ಗಣಪಾಯ ನಮಃ ಓಂ ಸ್ಥಿರಾಯ ನಮಃ ಓಂ ಕೃತಕಮಹಾಯ ನಮಃ ಓಂ ಸಾಮಹಿತಾಯ ನಮಃ ಓಂ ಅಕೃತುಂಡಾಯ ನಮಃ ಓಂ ಶೀತಲಾಯ ನಮಃ ಓಂ ಸಾಂದ್ರಾಯ ನಮಃ ಓಂ ದಾಂತಾಯ ನಮಃ ಓಂ ಭ್ರಮಿಷ್ಠಾಯ ನಮಃ ಓಂ ಭಯವರ್ಜಿತಾಯ ನಮಃ ಓಂ ಪ್ರಮತ್ತ ವ್ಯಾಧಾಯ ನಮಃ ಓಂ ಅಕ್ರಮೂರ್ತಕಾಯ ನಮಃ ಓಂ ಅಮೂರ್ತಕಾಯ ನಮಃ ಓಂ ಪಾರ್ವತಿ ಶಂಕರೋತ್ಸಂಗ ಕೇಲ ನೋಡಸ ನಮಃ ಓಂ ಸಮಸ್ತಿ ನಮ್ಮ ಸರಿ ಓಂ ಬಿಟ್ಬಿಡ್ರಿ ನಿಮ್ಮ ನಿಮ್ಮ ಅಕ್ಷತೆ ವಾಪಸ್ ಹಾಕ್ಕೊಡ್ರಿ ಈಗ ಎರಡು ಊದು ಗಡ್ಡೆ ತೊಗೊಂಡು ಇದು ಮಾಡಿಕೊಡ್ರಿ ಅಲ್ಲಿ ಜಾಗ ಇದ್ರೆ ಮಾತ್ರ ಆಗ್ರೇ ಸರ್ವದೇವಾನಾಂ ಕೈ ಮುಂಕೋಳಿ ಆಗ್ರೇ ಸರ್ವದೇವಾನಾಂ ಧೂಪೋಯಂ ಪ್ರತಿಷ್ಠಿತಾಂ ಧೂಪಮಾಗ್ರಹಾಪಯಾಮಿ ಧೂಪಾನಂತರ ಪ್ರತ್ಯಕ್ಷ ದೀಪಮ್ಮ ಅದನ್ನು ತಿಳಿಸಿ ನೋಡಿ ಹೋಗ್ಬಿಡ್ತೀನಿ ಹುಷಾರಿಂದ ತಿಳಿಸ್ಬೇಕು ಹೋಗ್ಬಿಟ್ಟು ಬಟ್ಟೆಗೆ ತಾಕ್ಬಾರ್ದು ಸಮರ್ಪಯಾಮಿ ಚಾಮರಂ ಸಮರ್ಪಯಾಮಿ ಹೂವಿಂದ ಪ್ರಣಮ ಉತ್ತರ ಮಹಾನೀಲಾಂಜನ ದೀಪಮ್ಮ ದೀಪಾನಂತರ ಪ್ರತ್ಯಕ್ಷ ಧೂಪಂ ಅಭಿಮನಿಸ್ಕೊಡಿ ಬತ್ತಿ ಇದ್ರೆ ಬತ್ತಿ ಹಚ್ಕೊಡ್ರಿ ನಿಮ್ ಕಡೆ ಬತ್ತಿ ಇದ್ರೆ ಆರ್ಬಾರ್ದು ಹುಷಾರು ಚಿದಂಬರ ಕರ್ಪೂರಾರ ಚುವಾಳಿ ತೋಯೇಶ್ವರ ಜಯ ದೇವ ಜಯ ದೇವ ಶುದ್ಧ ಭಕ್ತಿ ಜ್ಞಾನ ಕರ್ಪೂರ ಜ್ಯೋತಿ ಉವಾಳಿಲೋ ಆತ್ಮ ಚಿದಂಬರ ಮೂರ್ತಿ ಜಯ ದೇವ ಜಯ ದೇವ ಜಯ ಚಿದಂಬರ ಕರ್ಪೂರಾರ ಚುವಾಳಿ ತೋಯೇಶ್ವರ ಜಯ ದೇವ ಜಯ ದೇವ ದೇವ ಭಕ್ತ ಪ್ರಾಣಿ ಐಕ್ಯಾನಿ ಜ್ಯೋತಿ ಚಿದಂಬರ ನೀಲ ದಾಸಾನಿ ಶಾಂತಿ ಜಯ ದೇವ ಜಯ ದೇವ ಜಯ ಚಿದಂಬರ ಕರ್ಪೂರಾರ ಚುವಾಳಿ ತೋಯೇಶ್ವರ ಜಯ ದೇವ ನಮೋಸ್ತನಂತಾಯ ಸಹಸ್ರಮೂರ್ತಯ ಸಹಸ್ರಪಾದಾಕ್ಷೇ ಶಿರೋರ್ಭಾವೇ ಸಹಸ್ರನಾಮ್ನೇ ಪುರುಷಾಯ ಶಾಶ್ವತ ಸಹಸ್ರ ಕೋಟಿ ವದಾರಣ್ಯ ನಿರ್ಮಾಣ ಎಲ್ಲರೂ ಅಲ್ಲಿಂದನೇ ಮಂಗಳಾರತಿ ತೊಗೊಂಡ್ಬಿಡಿ ಎಲ್ಲರೂ ದಯವಿಟ್ಟು ಓಕೆ ಸರ್ವೇ ಜನಃ ಸುಖಿನೋ ಭವಂತು ಹರಿ ಓಂ ನೇತ್ರಾಣಿಂ ಪೂಜಾಮಿ ಶುಲ್ಪತರುಣಾಯ ನಮಃ ತರುಣಂ ಪೂಜಾಮಿ ಬಾಲಚಂದ್ರಾಯ ನಮಃ ಲಲಾಟಂ ಪೂಜಾಮಿ ಸರ್ವೇಶ್ವರಾಯ ನಮಃ ಶಿರಂ ಪೂಜಾಮಿ ವಿಘ್ನರಾಜಾಯ ನಮಃ ಸರ್ವ ಅಂಗಾಣಿ ಪೂಜಯಾಮಿ ಪೂಜಯಾಮಿ ಅದನ್ನು ಜೋಡಿಸ್ಬಾರ್ದು ಸಂಜೆ ಸ್ವಾಮಿ ಹಾಕ್ಬೇಕು ಅಷ್ಟೇ ಅದೆಲ್ಲರೂ ಬೇಡ ಅಂದರೆ ಜೋಡಿಸ್ತಾನೆ ಆಯ್ತಾ ಉಮಾಧಿಪಾಯ ನಮಃ ಬಿಲ್ಲ ಪತ್ರ ಸಮರ್ಪಯಾಮಿ ಗಜಾನನಾಯ ನಮಃ ದೂರ್ವಗ ಪತ್ರ ಸಮರ್ಪಯಾಮಿ ಅರಸುವೇ ನಮಃ ದೂತ ಪತ್ರ ಸಮರ್ಪಯಾಮಿ ಲಂಬೋದರಾಯ ನಮಃ ಬದರಿ ಪತ್ರ ಸಮರ್ಪಯಾಮಿ ಗಜ ವಕ್ರಾಯ ನಮಃ ಅಪಮಾರ್ಗ ಪತ್ರ ಸಮರ್ಪಯಾಮಿ ಗಜಕರ್ಣಾಯ ನಮಃ ತುಳಸಿ ಪತ್ರಕಾಂತಿ ಪತ್ರ ಸಮರ್ಪಯಾಮಿ ಒಟುವೇ ನಮಃ ದಾಡಿ ನಮಃ ಪತ್ರ ಸಮರ್ಪಯಾಮಿ ಸರ್ವೇಶ್ವರ ನೀವ್ಯಾರು ಗರಿಕೆ ತಂದಿದ್ರೆ ನಿಮ್ಮಲ್ಲಿ ಗರಿಕೆ ಇದ್ರೆ ಅಡಿಕೆ ಮಾಡಿ ಓಮ ಪಂಚಮಾಡಿ ಇಂದ್ರಿಯಂ ಜಿತ ಕ್ರೋಧಂ ಸದಾ ಧ್ಯಾನ ಪ್ರಾಯಣಮ್ಮ ಹರಿ ಓಮ್ಮ ಬಿಡಿ ಕಾಮಿಸ್ತೇ ಇದೆ ಆಯ್ತಾ ಅಲ್ಲಿ ಯಾರು ಮತ್ತಾಯಿ ನೀ ಅಡ್ಡ ನಿಂತ ಏನ್ ಮಾಡ್ತೀಯಲ್ಲಿ ಸ್ವಾಮಿಯವ ಕೇವಲ ಕರ್ತಾಸೀನ್ ಸ್ವಾಮಿಯವ ಕೇವಲ ಭರ್ತಾಸೀನ್ ಸ್ವಾಮಿಯವ ಸರ್ವಂತ ಬ್ರಹ್ಮಾಸೀನ್
نما سوريا مغاي بدايتا غرو شكرا شنيشه بها راه هو كيف وينما نوغرك ماترا نيلا سيريا نوغرك ماترا ದೇವರ ಚಿಯಾದ ನಾರದಿಗೋಸ್ಕರ ಯಾವುದನ್ನು ಹೇಳಿದನೋ ಆ ಸಮಸ್ತವನ್ನು ಹಾಗೆ ನುಡಿಯುತ್ತೇನೆ ಸಾವಧಾನ ಚಿತ್ತರಾಗಿ ಕೇಳಿರಿ ಅನುಗ್ರಹ ಮಾಡಬೇಕೆಂಬ ಭಯಕ್ಕಿಂತ ನಾರದರು ಸಮಸ್ತ ಲೋಕಗಳನ್ನು ಸುತ್ತುತ್ತಾ ಭೂಲೋಕಕ್ಕೆ ಬಂದರು ಆ ನಂತರ ಅಲ್ಲಿ ನಾನಾ ವಿಧವಾದ ಕಚ್ಚೆಗಳಿಂದ ಕೂಡಿದಂತಹ ಅನೇಕ ವಿಧವಾದ ಯುವನಗಳಲ್ಲಿ ಉದ್ಭವಿಸುವಂತಹ ತಮ್ಮ ಗುರುವಾರ್ಜಿತ ಕರ್ಮ ಫಲಗಳಿಂದ ಕಷ್ಟಪಡುತ್ತಿರುವಂತಹ ಸಮಸ್ತ ಪ್ರಜೆಗಳನ್ನು ನೋಡಿ ಆ ಲೋಕದ ದುಃಖ ಪರಿಹಾರವು ಯಾವಾಗ ನಿಶ್ಚಯವಾಗಿ ನಿಶ್ಚಯ ಉಂಟಾಗುವುದೋ ಎಂಬುದಾಗಿ ತಮ್ಮ ಮನಸ್ಸಿನಲ್ಲಿಯೇ ಯೋಚಿಸಿ ಆಗ ವೈಕುಂಠವನ್ನು ಹೊಂದಿದರು ಶುಭ್ರ ವರ್ಣವುಳ್ಳವರಾಗಿಯೋ ನಾಲ್ಕು ತೋಳುಗಳುಳ್ಳವರಾಗಿಯೋ ಶಂಖ ಗದ ವನ ಪದ್ಮಾಲಾದಿಗಳಿಂದ ಭೂಷಿಸಲ್ಪಟ್ಟವರಾಗಿರುವ ಕಮಲಾಪತಿಯನ್ನು ಕಂಡು ಸ್ತುತಿಸುವುದಕ್ಕೆ ಉಪಕ್ರಮಿಸಿದರು ಎಲೆ ಅನಂತವಾದ ಪರಾಕ್ರಮವುಳ್ಳಂತಹ ವಾಕ್ ಮನಸ್ಸುಗಳಿಗೆ ಆಗೋಚರ ಆದಿಯೋ ಮಧ್ಯವೋ ಇಲ್ಲದಂತಹ ಗುಣಸ್ವರೂಪನಾದಂತಹ ಸಕಲ ಭೂತಗಳಿಗೂ ಮೊದಲನೆಯನಾದಂತಹ ಭಕ್ತರ ಸಂಕಟವನ್ನು ಹೋಗಲಾಡಿಸತಕ್ಕಂತಹ ಸ್ವಾಮಿ ನಿನಗೆ ನಮಸ್ಕಾರವು ಈ ಪ್ರಕಾರವಾಗಿ ನಾರದ ಮಹರ್ಷಿಯನ್ನ ತುಸಿದನ್ನು ಕೇಳಿ ಶ್ರೀಮನ್ನಾರಾಯಣ ಎಂದರು ಅಲೆ ನಾರದ ಮಹರ್ಷಿಯೇ ನಿನ್ನ ಮನಸ್ಸಿನಲ್ಲಿರುವುದೇನು ಏತಕ್ಕೋಸ್ಕರ ಬಂದಂತನಾದೆ ಅದನ್ನು ಹೇಳಿದೆಯಾದರೆ ನಿನಗೆ ತಕ್ಕ ಸಮಾಧಾನವನ್ನು ಹೇಳುವೆನು ಈ ಪ್ರಕಾರವಾಗಿ ಭಗವಂತ ನುಡಿಯಲಾಗಿ ನಾರದು ಹೇಳುತ್ತಾರೆ ಎಲೆ ಭಕ್ತವತ್ಸಲನೆ ಭೂಲೋಕದಲ್ಲಿ ಹುಟ್ಟಿದಂತ ಸಕಲರಾದ ಮಾನವರು ತಮ್ಮ ತಮ್ಮ ಪಾಪಗಳಿಂದ ದಹಿಸಲ್ಪಡ್ತಿರುವರು ಎಲೆ ಸ್ವಾಮಿಯೇ ಸುಲಭೋಪಾಯದಿಂದ ಲೋಕ ಸಂಕಟವೆಂದು ಪರಿಹಾರವಾಗುವುದು ಆ ಸಮಸ್ತವನ್ನು ಕೇಳಲು ಅಪೇಕ್ಷಿತರು ನಮ್ಮಲ್ಲಿಗೆ ಹೇಳಬೇಕೆಂದಲೋ ನಾರದರು ಈ ರೀತಿಯಾಗಿ ಹೇಳುತ್ತಾರೆ ಎಲೆ ಬಾಲಕನಾದ ನಾರದನೇ ಬ್ರಹ್ಮಜ್ಞಾನಗ್ರಹ ದೆಸೆಯಿಂದ ನೀನು ಚೆನ್ನಾಗಿಯೇ ಕೇಳಿದೆ ಯಾವ ಕರ್ಮವನ್ನು ನೆಸುವಲು ಮನುಷ್ಯನು ಅಜ್ಞಾನದಿಂದ ಬಿಡಲ್ಪಟ್ಟು ವಿಮುಕ್ತನಾಗುತ್ತಾನೋ ಅಂತಹ ರಹಸ್ಯವನ್ನು ಹೇಳುತ್ತೇನೆ ಕೇಳು ಸ್ವರ್ಗ ಮೃತ್ಯು ಲೋಕಗಳಲ್ಲಿಯೂ ದುರ್ಬಲವಾದ ಅತಿ ಪುಣ್ಯಕರವಾದ ಒಂದಾನೊಂದು ವ್ರತವಂಟು ಎಲೆ ಮಗುವೆ ನಿನಗೆ ನನ್ನಲ್ಲಿರುವ ಪುತ್ರ ವಾತ್ಸಲ್ಯದಿಂದ ಅದನ್ನು ಈಗ ಪ್ರಕಾಶಪಡಿಸುವನು ಯುದ್ಧವಾಗಿ ಸ್ವಲ್ಪವೂ ಲೋಪವಿಲ್ಲದಂತೆ ಸತ್ಯನಾರಾಯಣ ವ್ರತವನ್ನು ಮಾಡಿದಲ್ಲಿ ಈ ಲೋಕದಲ್ಲಿ ಸಮಸ್ತ ಲೋಕವನ್ನು ಅನುಭವಿಸಿ ಸುಖವನ್ನು ಅನುಭವಿಸಿ ಪರಲೋಕದಲ್ಲಿ ಮುಕ್ತಿಯನ್ನು ಹೊಂದುವರು ಎಂಬುದಾಗಿ
ನುಡಿದ ಭಗವಂತನ ವಾಕ್ಯವನ್ನು ಆಲಿಸಿದ ನಾಗಭಾಷ ಹೇಳುತ್ತಾರೆ, ಎಲೆ ಜಗದೊಡೆಯನೆ ಈ ಸತ್ಯನಾರಾಯಣ ಅರ್ಥವನ್ನು ಮಾಡಲು ಫಲವೇನು ಮತ್ತು ಇದರ ವಿಧಾನವೆಂತು ಯಾರಿಂದ ಪೂರ್ವದಲ್ಲಿ ಇರ್ತೋ ಆಚರಿಸಲ್ಪಟ್ಟಿತೋ ಈ ಅರ್ಥವನ್ನು ಮಾಡುವುದಕ್ಕೆ ಕಾಲವಾಗದು ಇದೆಲ್ಲವನ್ನು ವಿಸ್ತಾರವಾಗಿ ಹೇಳಬೇಕೆಂದು ಕೇಳಿದ ನಾರದರಿಗೆ ಭಗವಂತನು ಹೇಳುತ್ತಾನೆ. ಈ ಋತವು ದುಃಖ ಶೋಕಾದಿಗಳನ್ನು ಪರಿಹರಿಸುವುದು, ಧನ ಧಾನ್ಯಗಳನ್ನು ಸಮೃದ್ಧಿಪಡಿಸುವುದು, ಸೌಭಾಗ್ಯ ಸಂತಾನಗಳನ್ನು ಉಂಟು ಮಾಡುವುದು, ಎಲ್ಲ ಕಡೆಯಲ್ಲೂ ಜಯವನ್ನುಂಟು ಮಾಡುವುದು. ಯಾವ ದಿನದಲ್ಲಿ ಮನುಷ್ಯನಿಗೆ ಈ ಋತವನ್ನು ಮಾಡಬೇಕೆಂಬ ಅಪೇಕ್ಷೆ ಉಂಟಾಗುತ್ತದೋ ಆ ದಿವಸ ಭಕ್ತಿ ಶ್ರದ್ಧೆಗಳಿಂದ ಕೂಡಿ ಸಾಯಂಕಾಲದಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿ ರಚಿಸಬೇಕು. ಧರ್ಮದಲ್ಲಿ ದುಷ್ಟವುಳ್ಳವನಾಗಿಯೂ ವಿಪ್ರವೃಂದನಗೂಡಿ ಶ್ರೇಷ್ಠವಾದ ಹಾಗು ಪಾಲು ಭಕ್ಷ್ಯಗಳನ್ನು ಬಾಳೆಹಣ್ಣು ತುಪ್ಪ ಹಾಲು ರವೆ ತಂಬಿಟ್ಟು ಶಕ್ತಿ ಇಲ್ಲದಿದ್ದರೆ ಬೆಲ್ಲ ಸಕ್ಕರೆಗಳಿಂದ ಮಿಶ್ರಿತವಾದ ಅಕ್ಕಿ ಹಿಟ್ಟಿನ ತಂಬಿಟ್ಟು ಎಲೆಗಳನ್ನು ಕಾಲಪಾಲು ಸೇರಿಸಿ ನೈವೇದ್ಯವನ್ನು ಮಾಡಬೇಕು. ಆ ಬಳಿಕ ಫಲ ದಕ್ಷಿಣೆಗಳನ್ನು ಬ್ರಾಹ್ಮಣರಿಗೆ ಅರ್ಪಿಸಿ ಕಥೆಯನ್ನು ಕೇಳಬೇಕು. ಆ ನಂತರ ಬಂಧುಗಳಿಗೂ ಇಷ್ಟ ಮಿತ್ರರಿಗೂ ಭೋಜನ ಮಾಡಿಸಿ ತಾನೂ ಭೋಜನ ಮಾಡಬೇಕು. ಈ ರೀತಿಯಲ್ಲಿ ವ್ರತವನ್ನು ದೇವಾಲಯದಲ್ಲಾಗಲಿ ನದಿ ತೀರದಲ್ಲಾಗಲಿ ಮೊದಲಾದ ಪ್ರದೇಶಗಳಲ್ಲಿ ಮಾಡಿ ಬಳಿಕ ನೃತ್ಯ ಗೀತಾದಿಗಳಿಂದ ಸ್ವಾಮಿಯನ್ನು ಧ್ಯಾನಿಸಿ ಸ್ವಗ್ರಹವನ್ನು ಕೂತು ಬರಬೇಕು. ಈ ಪ್ರಕಾರ 4 ವರ್ಷಗಳಿಗೆ ವ್ರತವನ್ನು ಆಚರಿಸಿ ಆದಿಯಲ್ಲಾಗಲಿ ಮಧ್ಯದಲ್ಲಾಗಲಿ ಕೊನೆಯಲ್ಲಾಗಲಿ ಉದ್ಯಾಪನೆಯನ್ನು ಮಾಡಿದರೆ ಪೂರ್ಣಫಲ ಪ್ರಾಪ್ತಿಯಾಗುವುದು. ಈ ಮೇರೆಗೆ ಮಾಡಲು ಖಂಡಿತ ಮನುಷ್ಯನಿಗೆ ಅಭಿಷ್ಟ ಸಿದ್ಧಿ ಉಂಟಾಗುವುದು. ಈ ಕಲಿಯುಗದಲ್ಲಿ ಇದಕ್ಕಿಂತಲೂ ಸುಖಕರವಾದ ಸುಲಭೋಪಾಯವೂ ಇಲ್ಲವೆಂದು ವೈಕುಂಠಪತಿಯಾದ ನಾರದರಿಗೆ ಹೇಳಿದನೆಂದು ಶೌನಕಾದೃಶಿಗಳಿಗೆ ಸೂತ ಮಹಾಮನುಷ್ಯರು ಹೇಳಿದರು ಎಂಬಲಿಗೆ ಶ್ರೀ ಸ್ಕಂದ ಪುರಾಣಗಳು ರೇವಖಂಡಾಧ್ಯಾಯದ ಸತ್ಯನಾರಾಯಣ ಕಥೆಯ ಪ್ರಥಮೋಧ್ಯಾಯ ಸಂಪೂರ್ಣವಾಯಿತು. ಪ್ರಥಮೋಧ್ಯಾಯ ಸಂಪೂರ್ಣ ಫಲಪ್ರಾಪ್ತಿರುತ್ತೆ. ದಯವಿಟ್ಟು ಕಾಯಿ ಯಾರು ಉಟ್ಕೊಡೋರು ಜುಟ್ಟೆಲ್ಲ ತಕ್ಕೊಡ್ಬೇಕು. ಸ್ವಾಮಿ ಪ್ರಸಾದ ಕೇಳಲು ಜುಟ್ಟೆ ಪ್ರತಿಯೊಂದು ತಕ್ಷಣ 2 ಅಕ್ಷತ್ರ ತಗೊಂಡು 2 ಕಡೆ ಹಾಕ್ಬೇಕು. ಲಕ್ಷ ಇಟ್ಟು ಕೇಳ್ಕೊ. ಅಲ್ಲೆಲ್ಲ ಪೂಜೆ ಬನಿನ ಬಿಚ್ಚರಣಿ ಬನಿ ಹಾಕೊಂಡು ಕೊಟ್ಟಿಯ. ಅದೇ ಕಂಪ್ಲೇಂಟ್ ನಾಂ ಧೂಪೋಯಂ ಪ್ರತಿಷ್ಠತಾಂ ಧೂಪಮಾಗ್ರಾಪಯಾಮೇ ಧೂಪಾನಂತರ ಪ್ರತ್ಯಕ್ಷ ಧೂಪಮ್ಮ. ಯಾಕೆ ಅವಸರ ಮಾಡ್ತದೆ ಬಿಡ ಹಾಕಿ ಓದ್ಬಿಟ್ಟು ಕೂಡ ಜಯ ದೇವ ಜಯ ದೇವ ಜಯ ಚಿದಂಬರ ಕರ್ಪೂರ ಆರತಿ ಹೂವಾಡಿ ತೋಶ್ವರ ಜಯ ದೇವ ಶುದ್ಧ ಭಕ್ತಿ ಜ್ಞಾನ ಕರ್ಪೂರ ಜ್ಯೋತಿ ಹೂವಾಡಿದು ಆತ್ಮ ಚಿದಂಬರ ಮೂರ್ತಿ ಜಯ ದೇವ ಜಯ ದೇವ ಜಯ ಚಿದಂಬರ ಕಾಪೂರ ಆರತಿ ಹೂವಾಡಿ ತೋಶ್ವರ ಜಯ ದೇವ ದೇವ ಭಕ್ತ ಪ್ರಾಣಿ ಐಕ್ಯಾನಿ ಜ್ಯೋತಿ ಚಿದಂಬರ ನೀಲದಾಸಾನಿ ಶಾಂತಿ ಜಯ ದೇವ ಸರ್ವಿಘ್ನಸ್ವಾಸ್ತ್ಯಾಂಗಂ ಪುರುಷೈವೇಚ್ಚ ಭಾವ್ಯಂ ಮುತಾಮೃತೇಷಾರಿ ರಥವು ಯಾರಿಂದ ಆಚರಿಸಿಬಿಟ್ಟಿತೋ ಆ ವಿಷಯವನ್ನು ಕುರಿತು ಪುರಾತನವಾದ ಒಂದು ಇತಿಹಾಸ ಉಂಟು. ಅದನ್ನು ಹೇಳುವ ಕೇಳು. ಅತಿ ಮನೋಹರವಾದ ಕಾಶಿ ಕ್ಷೇತ್ರದಲ್ಲಿ ಒಬ್ಬನೊಬ್ಬ ಅತ್ಯ ದರಿದ್ರನಾದ ಬ್ರಾಹ್ಮಣನೊಬ್ಬನಿದ್ದನು. ಆತನು ಪ್ರತಿದಿನ ಹಸಿವು ಬಾಯಾರಿಕೆಗಳಿಂದ ಬಾಧಿತನಾಗಿ ಭೂಮಿ ಮೇಲೆ ಸುತ್ತಿದ್ದನು. ಬ್ರಾಹ್ಮಣರಲ್ಲಿ ಅತ್ಯಂತ ವಿಶ್ವಾಸವುಳ್ಳ ಭಗವಂತನಾದ ಶ್ರೀ ಮಹಾವಿಷ್ಣುವು ವೃದ್ಧ ಬ್ರಾಹ್ಮಣ ಸ್ವರೂಪವನ್ನು ಧರಿಸಿ ಈ ರೀತಿ ದುಃಖಿಸಲ್ಪಡುತ್ತಿರುವ ಬ್ರಾಹ್ಮಣನನ್ನು ಕಂಡು ಅತ್ಯಂತ ದಯೆಯಿಂದ ಕೇಳುತ್ತಾನೆ. ಎಲೆ ಬ್ರಾಹ್ಮಣನೇ, ಪ್ರತಿದಿನದಲ್ಲೂ ದುಃಖಿತನಾಗಿ ಏತಕ್ಕೋಸ್ಕರ ಭೂಮಿ ಮೇಲೆ ಸುತ್ತಿರುವೆ? ಎಲೆ ವಿಪ್ರೋತ್ತಮನೇ, ಈ ವಿಷಯವನ್ನ ಕೇಳಲು ಅಪೇಕ್ಷಿಸುತ್ತಿರುವೆ, ನಮಗೆ ಹೇಳಬೇಕೆನ್ನಲು ಆ ಭೂತರನು ಹೇಳುತ್ತಾನೆ. ಎರೆ ಪ್ರಭುವೇ, ನಾನು ಅತಿ ದರಿದ್ರನಾದ ಬ್ರಾಹ್ಮಣನು, ಭಿಕ್ಷಾರ್ಥಕ್ಕಾಗಿ ತಿರುಗುತ್ತಿರುವೆನು. ನಿನಗೇನಾದರೂ ಈ ದಾರಿದ್ರ ಋಣಪಾಯ ತಿಳಿದಿದ್ದರೆ ಕೃಪೆಯಿಂದ ಹೇಳುವಂತನಾಗಲು ವೃದ್ಧ ಬ್ರಾಹ್ಮಣನು ಹೇಳುತ್ತಾನೆ. ಎಲೆ ಬ್ರಾಹ್ಮಣನೇ, ಸತ್ಯನಾರಾಯಣನೆಂದು ಹೇಳಲ್ಪಡುವ ವಿಷ್ಣುವು ಕೋರಿದ ಇಷ್ಟಾರ್ಥಗಳನ್ನು ಕೊಡುವನು. ನೀನು ಈ ವ್ರತವನ್ನು ಮಾಡಿದ್ದೇ ಆದರೆ ಸತ್ಯನಾರಾಯಣನನ್ನು ಪೂಜಿಸಬೇಕು. ಮಾನವನು ಯಾವ ವ್ರತವನ್ನು ಮಾಡಲು ಸರ್ವ ದುಃಖದಿಂದಲೂ ಪ್ರಾರ್ಥನಾ ಮುಕ್ತನಾಗುತ್ತಾನೋ ಅಂತ ಸರ್ವೋತ್ತಮವಾದ ವ್ರತವನ್ನು ತದ್ವಿಧಾನವನ್ನು ಬ್ರಾಹ್ಮಣನಿಗೋಸ್ಕರ ಹೇಳಿ ವೃದ್ಧ ಬ್ರಾಹ್ಮಣ ರೂಪಿಯಾದ ಸತ್ಯನಾರಾಯಣ ಸ್ವಾಮಿಯು ಅಂತರ್ಧಾನವನ್ನು ಹೊಂದುತ್ತಾನೆ. ಅನಂತರ ಬ್ರಾಹ್ಮಣನು ವೃದ್ಧ ಬ್ರಾಹ್ಮಣನಿಗೆ ಹೇಳಲ್ಪಟ್ಟ ಪ್ರಕಾರ ವ್ರತವನ್ನು ಮಾಡಬೇಕೆಂದು ಚಿಂತಿಸುತ್ತ ಆ ರಾತ್ರಿ ನಿದ್ದೆಯನ್ನು ಕೂಡ ಮಾಡಲಿಲ್ಲ. ಮಾರನೇ ದಿವಸ ಬೆಳಗ್ಗೆ ಎದ್ದು ಸತ್ಯನಾರಾಯಣ ವ್ರತವನ್ನು ಮಾಡುತ್ತೇನೆ ಸಂಕಲ್ಪವನ್ನು ಮಾಡಿ ಭಿಕ್ಷೆಗೆ ಹೋದನು. ಆ ದಿನದಲ್ಲಿ ಬ್ರಾಹ್ಮಣನು ವಿಶೇಷವಾದ ಹಣವನ್ನು ಹೊಂದಿ ಆ ಹಣದಿಂದಲೇ ಬಂಧುಗಳನ್ನು ಕೂಡಿ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಆಚರಿಸಿದನು. ಆ ದರಿದ್ರ ಬ್ರಾಹ್ಮಣನ ವ್ರತ ಪ್ರಭಾವದಿಂದ ಸತ್ಯನಾರಾಯಣ ಸ್ವಾಮಿ ವ್ರತವನ್ನು ಮಾಡುವಂತನಾಗಿ ಸಕಲ ವಿಧವಾದ ಪಾಪಗಳಿಂದಲೂ ಬಿಡಲ್ಪಟ್ಟು ಇತರರಿಂದ ಹೊಂದಲು ಅಸಾಧ್ಯವಾದ ಮುಕ್ತಿಯನ್ನು ಹೊಂದಿದನು. ಎಲೆ ನಾಥ ಮಹರ್ಷಿಯೇ, ಯಾವ ಮನುಷ್ಯನು ಭೂಮಿಯಲ್ಲಿ ಈ ವ್ರತವನ್ನು ಮಾಡುವಂತನಾಗುತ್ತಾನೋ ಆ ಮನುಷ್ಯನ ಸಕಲ ದುಃಖಗಳು ನಾಶವಾಗುತ್ತವೆ ಎಂಬುದಾಗಿ
ಶ್ರೀ ಮನ್ನಾರಾಯಣ ನುಡಿದರು ಎಲೆಯ ಋಷಿಗಳಿರ. ಈ ರೀತಿಯಾಗಿ ಶ್ರೀ ವಿಷ್ಣು ಮಹಾತ್ಮರಾದ ನಾರದಿಗೋಸ್ಕರ ಹೇಳಿದ ವಿಷಯವನ್ನು ನಿಮಗೆ ನನ್ನಿಂದ ಹೇಳಲ್ಪಟ್ಟಿತು. ಮತ್ತೇನನ್ನು ಹೇಳಿ ಎಂಬುದಾಗಿ ಶೌನ ಕಾರ್ಯಗಳನ್ನು ಕುರಿತು ಶೂತ ಮಹಾಮರ್ಷಿ ನುಡಿಯಲಾಗಿ ಋಷಿಗಳು ಹೇಳುತ್ತಾರೆ. ಈ ಋತವನ್ನ ಆ ಬ್ರಾಹ್ಮಣನಿಂದ ಕೇಳಿ ಭೂಮಿಯಲ್ಲಿ ಮತ್ತಾರಿಂದ ಆಚರಿಸಿಬಿಟ್ಟಿತು. ಆ ಸಮಸ್ತವನ್ನು ಕೇಳಬೇಕೆಂಬ ಅಪೇಕ್ಷೆ ಇರುವುದರಿಂದ ಹೇಳಬೇಕೆನ್ನುವ ಮಾತು ಹೇಳುತ್ತಾರೆ. ಹೇಳುತ್ತಾರೆ ಎಲೆ ಮುನಿಗಳಿದ ಭೂಮಿಯಲ್ಲಿ ಈ ಋತವು ಯಾರಿಂದ ಪೂರ್ವದಲ್ಲಿ ಮಾಡಲ್ಪಟ್ಟಿತೋ ಆ ಸಮಸ್ತವನ್ನು ಕೇಳಿರಿ. ಒಂದಾನೊಂದು ಸಮಯದಲ್ಲಿ ಪೂರ್ವೋಕ್ತವಾದ ಆ ಬ್ರಾಹ್ಮಣನು ಇಬ್ಬರನ್ನೊಡಗೂಡಿ ಪ್ರಜಾಪುರಗಳಿಂದ ಸ್ವಜನರಾದ ನಿರ್ದಿಷ್ಟರೂ ಕೂಡಿ ವೃತವನ್ನ ಮಾಡಲು ಇಚ್ಛಿಸಿದನು. ಆ ಕಾಲದಲ್ಲಿಯೇ ಕಟ್ಟಿಗೆ ಮಾರುವನೊಬ್ಬನು ಬಂದನು. ಬಂದಂತಹ ಕಟ್ಟಿಗೆ ಮಾರುವವನು ಮನೆ ಹೊರಗಡೆ ಹೊರೆಯಿಂದಿಳಿಸಿ ಆ ಬ್ರಾಹ್ಮಣನ ಮನೆಯನ್ನು ಪ್ರವೇಶಿಸಿ ಅವನು ಬಹಳ ದಾರಿಂದ ಪೀಡಿತನಾದರೂ ಕೂಡ ಅಗ್ರೇ ಸರ್ವದೇವಾನಾಂ ಧೂಪೋಯಂ ಪ್ರತಿಷ್ಠಾಂ ಧೂಪಮಾಗ್ರಾಪಯಾಮಿ ಧೂಪಾನಂತರ ಪ್ರತ್ಯಕ್ಷ ಧೂಪಂ ನೈವೇದ್ಯಂ ನಿವೇದಯಾಮಿ. ಬೇರೆ ಉತ್ತಮ ನೈವೇದ್ಯ ಮಾಡಬೇಕು ಎಲ್ಲವೂ ಕಾಲ ಮುಂಚೆ ಮುಗಿದೋಗಿರುತ್ತೆ. ಅವ್ರಲ್ಲ ಅಲ್ಲೇ ಮಾಡ್ಕೊಳ್ತಾರೆ ನೀನು ಆಮೇಲೆ ಎದ್ದೋಗಂತ ಇದು ಅಧ್ಯಯ ಆದ್ಮೇಲೆ ಗೊತ್ತಾಯ್ತಾ? ಬಿಲ್ಲಿರ್ಲಿ ಲಕ್ಷ್ಯ ಸಹಸ್ರಮೂರ್ತೇ ಸಹಸ್ರಪಾದಾಕ್ಷೇ ಸಹಸ್ರನಾಮ್ನೆ ಪುರುಷಾಯ ಶಾಶ್ವತೇ ಸಹಸ್ರಕೋಟಿ ಯುಗಧಾರಣ್ಯೇ ನಮಃ. ನೈವೇದ್ಯಂ ಸಮರ್ಪಯಾಮಿ ಜಾಮ ಸಮರ್ಪಯಾಮಿ ಉತ್ತರ ಮಹಾನೀಲಾಂಜನ ದೀಪಂ ದೀಪಾನಂತರ ಪ್ರತ್ಯಕ್ಷ ರೂಪಂ ಹರಿ ಓಂ. ರಾಜಾಯ ಪ್ರಸಯಸಾಯ ತರಿತರಿ ರಾಜಾಜಿರಾಜಾಯ ಪ್ರಸಯಸಾಯಿನೇ ನಮೋ ವಯಂ ವೈಶ್ರವಣಾಯ ಪೂರ್ಣಯ ಸಮಯ ಕಾಮಾನ್ ಕಾಮಕಾಮಿತ್ಯಂ ಕಾಮೇಶ್ವರ ವೈಶ್ರವಣೋ ಪ್ರಧಾತು ಕುಬೇರಾಯ ವೈಶ್ರವಣಾಯ ಮಹಾರಾಜಾಯ ತೇನ್ಮ ಮಹಾಲಕ್ಷ್ಮೀ ತ್ರಿಜ್ಞೇ ಕೃಷ್ಣಭಕ್ತಿ ತಿಳಿಮೇ ತನ್ನ ಪ್ರಚೋದಯ ಎಲ್ಲ ಮಂಗಳ ತೋಡ್ರಿ. ಪುನಃ ಶ್ರೀ ಸತ್ಯನಾರಾಯಣ ಸ್ವಾಮಿ ವೃತ ಮಹಾತ್ಮೆಯನ್ನು ನುಡಿಯುತ್ತೇನೆ ಕೇಳುವಂತರಾಗಿ ಪೂರ್ವದಲ್ಲಿ ಉಲ್ಕಮುಖನೆಂಬ ಒಬ್ಬ ರಾಜನಿದ್ದನು. ಜಿತೇಂದ್ರಿಯನಾಗಿಯೂ ಸತ್ಯವಾದಿಯಾಗಿಯೂ ಬುದ್ಧಿಶಾಲಿಯಾಗಿಯೂ ಇದ್ದ ಆತನು ಪ್ರತಿದಿನವೂ ದೇವಾಲಯಕ್ಕೆ ಹೋಗಿ ದೇವತಾ ಆರಾಧನೆಯನ್ನು ಮಾಡಿ ದೇವತಾ ಆರಾಧನೆಯನ್ನು ಮಾಡಿ ಬ್ರಾಹ್ಮಣರಿಗೆ ದ್ರವ್ಯವನ್ನು ಕೊಟ್ಟು ಸಂತೋಷ ಪಡಿಸುತ್ತಾ ಇದ್ದನು. ಒಂದಾನೊಂದು ಕಾಲದಲ್ಲಿ ಆತನ ಪತ್ನಿಯಾಗಿಯೂ ಸುಂದರಳಾಗಿಯೂ ಕಮಲದಂತೆ ಮುಖ ಉಳ್ಳವಳಾಗಿಯೂ ಪತಿವೃತಿಯಾಗಿರುವ ಭದ್ರಶೀಲ ಎಂಬ ಸ್ತ್ರೀಯು ಪತಿಯುಕ್ತಳಾಗಿ ನದಿ ತೀರದಲ್ಲಿ ಸತ್ಯನಾರಾಯಣ ವ್ರತವನ್ನು ಮಾಡುತ್ತಿದ್ದಳು. ಆ ಸಮಯದಲ್ಲಿ ಅಲ್ಲಿಗೆ ಒಬ್ಬ ವರ್ತಕ ವ್ಯಾಪಾರಕ್ಕೋಸ್ಕರ ಬಹು ದ್ರವ್ಯಯುಕ್ತನಾಗಿ ಬಂದು ನಾವೆಯಲ್ಲಿ ದರವನ್ನಿಟ್ಟು ನಾವೆಯನ್ನು ದರದಲ್ಲಿಟ್ಟು ರಾಜ ದರ್ಶನಾರ್ಥಕ್ಕಾಗಿ ಬಂದು ವ್ರತವನ್ನು ಮಾಡುತ್ತಿರುವ ರಾಜನನ್ನ ಕಂಡು ವಿನಿಂದ ಕೈ ಮುಗಿಯುತ್ತಾನೆ. ರೇ ದೊರೆಯ ಭಕ್ತಿಯುಕ್ತವಾಗಿ ಮನಃಶುದ್ಧಿಯಿಂದ ನೀನು ಮಾಡುತ್ತಿರುವುದೇನು? ಆ ಸಮಸ್ತವನ್ನು ಕೇರಳ ಅಪೇಕ್ಷಿಸುತ್ತಿರುವುದನ್ನು ಹೇಳಬೇಕೆನ್ನಲೋ ರಾಜನು ಹೇಳುತ್ತಾನೆ. ಎಲೆ ವ್ಯಾಪಾರಿಯೇ, ಬಂಧುಗಳೆಂದರೂ ಕೂಡಿ ಪುತ್ರ ಸಕ್ತನಾದ ನಾನು ಸಕಲ ಇಷ್ಟಾರ್ಥಗಳನ್ನು ಕೊಡುವ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಮಾಡುತ್ತಿರುವೆನೆಂದು ಹೇಳಿದ ರಾಜನ ಮಾತನ್ನು ಕೇಳಿ ಎಲೆ ರಾಜನೇ, ನನಗೂ ಸಂತಾನವಿಲ್ಲದ ಕಾರಣ ಈ ವೃತ ಪ್ರಭಾವದಿಂದ ನಿಶ್ಚಯವಾಗಿ ಸಂತಾನ ಉಂಟಾಗುವುದನ್ನು ನಂಬಿದ್ದೇನೆ. ಈ ವೃತ ವಿಧಾನವನ್ನು ತಿಳಿಬೇಕೆಂದು ಕೇಳಿ ರಾಜನಿಂದ ಆ ವಿಧಾನವನ್ನು ತಿಳಿದುಕೊಂಡು ವ್ಯಾಪಾರದಿಂದ ಹಿಂದಿರುಗಿ ಬಹು ಸಂತೋಷದ ಮನೆಯನ್ನು ಸೇರಿದನು. ಸಂತಾನಪ್ರದವಾದ ಈ ವೃತ ಮಹಾತ್ಮೆಯನ್ನು ತನ್ನ ಸತಿಗೆ ಹೇಳಿ ಯಾವಾಗ ನಮಗೆ ಸಂತಾನ ಪ್ರಾಪ್ತಿಯಾಗುವುದೋ ಆಗ್ಗೆ ಈ ವೃತವನ್ನು ಮಾಡುತ್ತೇನೆ ಎಂದು ಹರಿಸಿಕೊಂಡು ಕೆಲವು ದಿನಗಳಲ್ಲಿ ವೃತಸ್ಥಳಾಗಿ ಲೀಲಾವತಿಯು ಪತಿಯೊಡನೆ ಸಂತೋಷದಿಂದಿರಲು ಶ್ರೀ ಸತ್ಯನಾರಾಯಣ ಸ್ವಾಮಿ ಪ್ರಭಾವದಿಂದ ಆ ದಿನದಿಂದಲೇ ಗರ್ಭವನ್ನು ಧರಿಸಿ ಹತ್ತನೇ ತಿಂಗಳಲ್ಲಿ ಪತ್ರಿಕಾ ರತ್ನವನ್ನು ಹೊಡೆದಳು. ಶುಕ್ಲ ಪಕ್ಷದ ಚಂದ್ರೋಪಾದಿಯಲ್ಲಿ ಆ ಬಾಲೆಯು ದಿನದಿಂದಕ್ಕೂ ವೃದ್ಧಿಯನ್ನ ಹೊಂದುತ್ತಾ ಕಲಾವತಿ ಎಂಬ ಹೆಸರಿನಿಂದ ನಾಮಕರಣವನ್ನು ಮಾಡಿಬಿಟ್ಟಳು. ಆಗ ಲೀಲಾವತಿ ಎಂಬ ವರ್ತಕರ ಭಾರ್ಯವು ಲೀಲಾವತಿ ಎಂಬ ವರ್ತಕನ ಹೆಂಡತಿಯು ತನ್ನ ಪತಿಯನ್ನು ನೋಡಿ ಪ್ರಿಯ ವಚನಗಳಿಂದ ಹೇಳಿದಳು. ಎಲೆ ಸ್ವಾಮಿ, ಪೂರ್ವದಲ್ಲಿ ಸಂಕಲ್ಪಿಸಿದಂತೆ ಶ್ರೀ ಸತ್ಯನಾರಾಯಣ ವ್ರತವನ್ನು ಇನ್ನೂ ಏತಕ್ಕಾಗಿ ಮಾಡಲಿಲ್ಲ ಎನ್ನಲಾಗಿ ವರ್ತಕನ ಹೇಳುತ್ತಾನೆ. ಕೆಲವು ಪ್ರಿಯಳೆ, ಆಕೆಯ ವಿವಾಹ ಕಾಲದಲ್ಲಿ ಮಾಡುತ್ತೇನೆಂದು ಸತಿಯನ್ನು ಸಮಾಧಾನಪಡಿಸಿ ವ್ಯಾಪಾರಕ್ಕಾಗಿ ಹೊರಟು ಹೋದನು. ಕಲಾವತಿ ಎಂಬ ಕನ್ನೆಯು ತಂದೆ ಮನೆಯಲ್ಲಿ ಬೆಳೆಯುತ್ತಾ ಇದ್ದಳು. ಬಳಿಕ ವ್ಯಾಪಾರಸ್ಥನು ವಿವಾಹ ವಯಸ್ಕಳಾದ ಮಗಳನ್ನು ನೋಡಿ ವರನ್ನ ಹುಡುಕಿಕೊಂಡು ಬರುವಂತೆ ಕಳಿಸಿದರು. ಈ ರೀತಿ ಆಜ್ಞಾಪಿಸಲ್ಪಟ್ಟ ಚಾರುರು ಹೊರಟು ಕಾಂಚನವ ಪಟ್ಟಣವನ್ನು ಸೇರಿ ಅಲ್ಲಿದ್ದ ಒಬ್ಬ ವರ್ತಕನ ಕುಮಾರನನ್ನ ಕರೆತಂದರು. ಗುಣ ಅಡ್ಡನಾಗಿಯೂ ಸುಂದರನಾಗಿಯೂ ಬಾಲನಾಗಿಯೂ ಇರುವ ಆ ವರ್ತಕನ ಸತ್ಯನಾರಾಯಣ ಸ್ವಾಮಿಯು ಎಲೆ, ನಿನಗೆ ಸಹಿಸಲು ಅಶಕ್ಯವಾದ ದುಃಖ ಉಂಟಾಗಲೆಂದು ಶಾಪವನ್ನಿತ್ತನು. ಒಂದಾನೊಂದು ದಿವಸ ಕಳೆದರು. ರಾಜ ದ್ರವವನ್ನು ಅಪರಿಸಿ ಆ ವರ್ತಕರ ಪ್ರದೇಶವನ್ನು ಕುರಿತು ಬಂದರು. ಅಷ್ಟರಲ್ಲಿ ರಾಜಭಟರು ರಾಜನಿಗೆ ಸ್ವಪ್ನದಲ್ಲಿ ಕಾಣಿಸಿಕೊಂಡು, ಎಲೆ ನೃಪಶ್ರೇಷ್ಠನೇ, ನಾಳೆ ಪ್ರಾತಃ ಕಾಲದಲ್ಲೂ ನೀನು ಬಂದಿರುವ ವರ್ತಕರು ನಿನ್ನಿಂದ ಗ್ರಹಿಸಲ್ಪಟ್ಟಿರುವ ಅವರ ದ್ರವ್ಯದೊಡನೆ ಬಿಡಲ್ಪಡಲಿ, ಇಲ್ಲವಾದರೆ ನಿನ್ನ ರಾಜ್ಯ ಧನ ಪುತ್ರ ಸಮೇತ ನಿನ್ನನ್ನು ನಾಶ ಮಾಡುತ್ತೇನೆ ಎಂದು ಹೇಳಿ ಅಂತರ್ಧಾನ ಹೊಂದಿದರು. ಈ ಮಾರನೇ ದಿನ ಪೂರ್ವದಲ್ಲಿ ಅಪಹರಿಸಿದ್ದವರ ದ್ರವ್ಯಕ್ಕೆ ಎರಡರಷ್ಟು ದ್ರವ್ಯವನ್ನು ಕೊಟ್ಟು ಎಲೆ ವರ್ತಕರೇ ಸಂತೋಷ. ಇನ್ನೂ
بريكا ويشنو ولدنا مغلى سانو نوالي كتغنى نرويسي برمجي درغنى نرمالي سكرام نوكوسو تلدنو سلطور وشلي ستن عرين صوميو سناشي شداري عجبندو الي واتكني نهرجن نرويسكيرنو دنا مراندرا واتكرو ياريس وشتندرو هاسيدندرو الي سناشي ينيتك كيرتري انا بروزن باب هانتيندا اورو اذن كيرو اذن برانتيندا اقاريس كيرو نحن هذه اللي هذه بلدنا لورو ده مرتين هذه اللي منلو يدي تنوذي دار أصلاً واقعيونه كذي سواهمي هو نيمه ماتو يثار تواعي عندو هذي ورتو ودنو ورتو كرو ثروة دورو غوستلي سمودة دارونه سيري ديت كرمغلنا مغيش كوندو ونا هذاك نهتي هذا ليروا هذه بلدنا نكندو أتى أشتر بتو دكانيندا هاجي بوشيو هدرو بومي لبيدرو ونا إيشتر تواعي دربة هوت دكانيندا برالا بيشترو ماهمون نكندو هذه اللي هنشندو ஏக வசன படுத்திருவே சன்னியாசியின் சாப படுத்திட்டு அதிருந்தால் நம்ம பிரார்த்தைகளும் இரீதி இந்த இரீதி ஆயிட்டு நாமும் ஆத்திரியை சரணாகத்தாதில்லை நம்ம உத்தேசமும் நிறைவேறுவது எழுத ಅರಿಯನ ಮಾತನ್ನ ಕೇಳಿ ಪುನಃ ಆತನ ಸಮೀಪಕ್ಕೆ ಹೋಗಿ ಭಕ್ತಿಯಿಂದ ನಮಸ್ಕಾರವನ್ನು ಮಾಡಿ ನಿನ್ನಾಗಿ ಇಂತಿದ್ದನು ಎರೆ ಎತ್ತಿ ಶ್ರೇಷ್ಠನೆ ಪೂರ್ವದಲ್ಲಿ ನಿನ್ನೊಡನೆ ಯಾವ ಅಸತ್ಯವನ್ನು ನನ್ನಿಂದ ಹೇಳ್ಪಟ್ಟಿತೋ ಅಂತ ಅಪರಾಧವನ್ನು ಕ್ಷಮಿಸಿ ಎಂಬುದಾಗಿ ಹೇಳಿ ಹೇಳಿ ಆತನ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಅತಿ ಚಿಂತಾಕ್ರಾಂತನಾದನು ಆಗ ಯತಿಯೋ ದುಃಖಿಸುತ್ತಲಿರುವ ವರ್ತಕನನ್ನು ನೋಡಿ ಪ್ರತ್ಯಕ್ಷನಾಗಿ ಎಲೆಯ ದುರ್ಬುದ್ಧಿಯೇ ಈ ನನ್ನ ಮಾತನ್ನು ಕೇಳು ದುಃಖಿಸಬೇಡ ನನ್ನನ್ನು ಪೂಜಿಸದೆ ಮತ್ತನಾಗಿದ್ದೆಯಾಗಿ ನನ್ನ ಆಜ್ಞೆಯಿಂದ ಬಾರಿ ಬಾರಿಗೂ ದುಃಖಗಳನ್ನ ಹೊಂದುತ್ತಲಿರು ಎಂಬುದಾಗಿ ಹೇಳಿದ ಭಗವತ್ ವಾಕ್ಯವನ್ನು ಕೇಳಿ ವರ್ತಕನು ಸ್ತೋತ್ರ ಮಾಡಲು ಉಪಕ್ರಮಿಸಿದನು ಎಲೆಯ ಸ್ವಾಮಿಯೇ ಬ್ರಹ್ಮಾದಿ ಸಮಸ್ತ ದೇವತೆಗಳು ಕೂಡ ನಿನ್ನ ಆಶ್ಚರ್ಯಕರಗಳಾದ ಗುಣವನ್ನ ತಿಳಿಯದೆ ಮಾಯಿಂದ ಮೋಹಿತರಾಗಿರುವ ಆಗ ಮಾಯಿಂದ ಮೋಹಿತರಾಗಿರುವಲ್ಲಿ ಮೂಢನಾಗಿ ಮಾಯಿಂದ ನಾನು ನಿನ್ನ ಸ್ವರೂಪ ಎಂದು ತಿಳಿಯಲಾಗುವುದು ವಿದ್ಯುಕ್ತವಾಗಿ ನಿನ್ನ ಪೂಜೆಯನ್ನು ವಿಶೇಷವಾಗಿ ಮಾಡುತ್ತೆ ಎಂದು ನನ್ನಲ್ಲಿ ಕರುಣಿಸು ಪೂರ್ವದಲ್ಲಿ ನನ್ನಿಂದ ಮಾಡಲ್ಪಟ್ಟ ಅಪರಾಧಗಳನ್ನ ಕ್ಷಮಿಸು ನನ್ನನ್ನ ರಕ್ಷಿಸು ಎಂಬುದಾಗಿ ಭಕ್ತಿಯುತವಾಗಿ ಪ್ರಾರ್ಥಿಸಿದ ವರ್ತಕನ್ನ ಕಂಡು ಸಂತುಷ್ಟನಾದ ಸ್ವಾಮಿ ಅವನಿಗೆ ಅನೇಕ ವರಗಳನ್ನ ಪೂರ್ವಧನಗಳನ್ನು ಅನುಗ್ರಹಿಸಿ ಅಂತರ್ಧಾನವನ್ನು ಅನಂತರ ವರ್ತಕರು ಹಡಗನ್ನು ಹತ್ತಿ ದ್ರವ್ಯವು ತುಂಬಿರುವುದನ್ನು ಕಂಡು ಸತ್ಯನಾರಾಯಣ ಸ್ವಾಮಿಯ ದಯಿಂದ ನಮ್ಮ ಇಷ್ಟಾರ್ಥಗಳೆಲ್ಲವೂ ನೆರವೇರಿತೆಂದು ಸ್ವಜನರೊಡಗೂಡಿ ಯಥಾವಿಧಿಯಾಗಿ ಸ್ವಾಮಿಯನ್ನ ಪೂಜಿಸಿ ಆತನ ಅನುಗ್ರಹದಿಂದ ಸಂತೋಷಯುಕ್ತವಾಗಿ ಸಕಲ ಸಂಭಾವನೆ ತಮ್ಮ ದೇಶ ಸಮೀಪಕ್ಕೆ ಒಂದು ಒಡೆಯನ್ನ ಕುರಿತು ರತ್ನಪುರವೆಂಬ ನಮ್ಮ ದೇಶವು ಸಿಕ್ಕಿತು ಎಂದು ಹೇಳಿ ತಮ್ಮ ಆಗಮನದ ಸಮಾಚಾರವನ್ನ ತಿಳಿಯಲು ತಿಳಿಯೋತ್ತರವಾಗಿ ಸೇವಕರನ್ನ ತಮ್ಮ ಮನೆಗೆ ಕಳಿಸಿದರು ಆ ಸೇವಕರು ಪಟ್ಟಣವನ್ನು ಪ್ರವೇಶಿಸಿ ವರ್ತಕನ ಬಡಿಯನ್ನು ಕಂಡು ಬದ್ಧಾಂಜಲಿಯಾಗಿ ಎಲವು ತಾಯಿಯೇ ಅಡಿಯನೊಡನೆ ನಿಮ್ಮ ಪತಿಯು ಬಹಳ ಯುಕ್ತಂದರು ಬಂದು ಬಂದೋಡಿ ಈ ಪಟ್ಟಣವನ್ನು ಬೆಳಿಗ್ಗೆ ಬಂದಿರುತ್ತಾರೆಂದು ಇಷ್ಟಕರವಾದ ವಚನವನ್ನು ನೋಡಿದನು ಈ ಪ್ರಕಾರವಾಗಿ ಹೇಳಿದ ದೂತವಾಕ್ಯವನ್ನ ಕೇಳಿದ ಪತಿವೃತ್ತಿಯಾದ ವರ್ತಕನ ಸತಿಯು ಸಂತೋಷಗೊಂಡು ಸತ್ಯನಾರಾಯಣ ಸ್ವಾಮಿಯನ್ನು ಪೂಜಿಸಿ ಮಗಳನ್ನ ಕುರಿದು ಹೇಳಿದಳು ಎಲೆ ಮಗಳೇ ಪತಿಯ ದರ್ಶನಾರ್ಥವಾಗಿ ಶೀಘ್ರವಾಗಿ ಹೊರಡೋಣ ಬರುವಳಾಗೆಂದು ಆಜ್ಞಾಪಿಸಲು ತಾಯಿಯ ಮಾತನ್ನು ಕೇಳಿ ಕಲಾವತಿಯು ಮಾಡುತ್ತಿದ್ದ ರಥವನ್ನು ಭುಗಿಸಿ ಪ್ರಸಾದವನ್ನು ಭಕ್ಷಿಸದೆ ಪತಿ ದರ್ಶನಾರ್ಥವಾಗಿ ತಾಯಿಯೊಡನೆ ತೆರೆಯುವುದರಿಂದ ಕೋಪುಗೊಂಡ ಸತ್ಯನಾರಾಯಣ ಸ್ವಾಮಿಯು ದೊರೆಯುಕ್ತವಾದ ಹರಿಗಳೊಡನೆ ಅವಳ ಪತಿಯನ್ನು ಮತ್ತು ಅವಳ ಪತಿಯನ್ನು ದಲರಿ ಮೂಡಿಸಿ ಸಂಭರಿಸಿದನು ಬಳಿಕ ಕಲಾವತಿಯು ಸಂಹೃತನಾದ ಪತಿಯನ್ನು ಕೊಂಡು ದುಃಖ ಪಡುತ್ತಾ ಭೂಮಿಯಲ್ಲಿ ಬಿದ್ದಳು ವರ್ತಕನು ಈ ಪರಿಚಿತಾ ಕುಲಾದ ಮಗಳನ್ನ ಕಂಡು ಭಯಗೊಂಡು ಮನಸ್ಸಿನಲ್ಲಿ ಏನಿರಬಹುದು ಯೋಚಿಸಿದಾಗ ಸ್ವಗ್ರಹವನ್ನು ಕುರಿತು ಹೋಗುವಂತನಾದನು ಮತ್ತು ಪ್ರತಿ ಮಾಸದಲ್ಲಿ ಪೌರ್ಣಿಮಾ ಸಂಕ್ರಾಂತಿ ಈ ಪರ್ವ ಕಾಲದಲ್ಲಿ ಸತ್ಯನಾರಾಯಣ ಪೂಜೆಯನ್ನು ಮಾಡುವಂತನಾದನು ಈ ಪ್ರಕಾರ ಆತನು ಯುಕ್ತವಾಗಿ ಸತ್ಯನಾರಾಯಣ ವ್ರತವನ್ನು ಮಾಡಿ ಈ ಸತ್ಯಲೋಕದಲ್ಲಿ ಸುಖವನ್ನು ಅನುಭವಿಸಿ ಅಂತ್ಯದಲ್ಲಿ ಸತ್ಯಲೋಕವನ್ನು ಹೊಂದುವಂತನಾದ ಬಳಿಗೆ ಭೂತ ಪುರಾಣಿಕರು ಶೋಧಕಾದಿ ಋಷಿಗಳಿಗೆ ನಿರೂಪಣೆ ಮಾಡಿದ ಬಳಿಗೆ ಶ್ರೀ ಸ್ಕಂದ ಪುರಾಣದರು
ರೇವಖಂಡಾಧ್ಯಾಯದ ಸತ್ಯನಾರಾಯಣ ಕಥೆಯ ನಾಲ್ಕನೇ ಅಧ್ಯಾಯವು ಸಮಾಪ್ತಿಯಾಯಿತು. ಸತ್ಯನಾರಾಯಣ ಸ್ವಾಮಿಯ ಚತುರ್ಥೋಧ್ಯಾಯ ಸಂಪೂರ್ಣ ಫಲಪ್ರಾಪ್ತಿ ರಾಮಯಾಮೆ ರೂಪಾನಂತರ ಪ್ರತ್ಯಕ್ಷ ದೀಪಂ ನೈವೇದ್ಯಂ ನಿವೇದಯಾಮೆ ನೈವೇದ್ಯಂ ಸೋಪ್ಯಾಮಿತು ಈಶ್ವರಾದಿದೇವ ಶುದ್ಧಾವಸ್ತು ಜ್ಞಾನ ಕಪೂರ ಜ್ಯೋತಿ ಕುವಾಡಿಲು ಆತ್ಮ ಚಿದಂಬರ ಮೂರ್ತಿ ಜಯ ದೇವ ಜಯ ದೇವ ಜಯ ಚಿದಂಬರ ಕಾಪು ಲಕ್ಷ ಕಡೆಯಲ್ಲಿ ಜಯ ದೇವ ಜಯ ದೇವ ಜಯ ಚಿದಂಬರ ಕಾಪುರ ಕುವಾಡಿ ಈಶ್ವರ ಜಯ ದೇವ ಏಕೆಂದರೆ ಒಂದಾದ ಸಮಯದಲ್ಲಿ ಆ ರಾಜನು ಅರಣ್ಯಕ್ಕೆ ಹೋಗುತ್ತನಾಗಿ ಸುಮ್ಮ ವ್ಯಾಘ್ರಾದಿಗಳನ್ನ ಅನೇಕ ಪ್ರಕಾರವಾದ ಮೃಗಗಳನ್ನ ಸಂಹಾರ ಮಾಡಿ ತನ್ನ ನಗರ ಸಮೀಪವಾದ ಒಂದು ವಟವೃಕ್ಷದ ಸಮೀಪದಲ್ಲಿ ಬಂದು ನಿಲ್ಲುವಂತನಾದನು. ಅಲ್ಲಿ ಗೋಪಾಲಕರು ತನ್ನ ಬಂಧುಗಳಿಂದ ಕೂಡಿ ಸಂತುಷ್ಟರಾದರಾಗಿ ಭಕ್ತಿಯುಕ್ತ ಅಂತಃಕರಣಗಳಿಂದ ಸತ್ಯನಾರಾಯಣ ಪೂಜೆಯನ್ನು ಮಾಡುತ್ತಿದ್ದರು. ಇದನ್ನ ನೋಡಿದವನಾದ ಆ ರಾಜನು ಗರ್ಭದಶೆಯಿಂದ ಅಲ್ಲಿ ಹೋಗಲಿಲ್ಲ ಮತ್ತು ಈ ಸತ್ಯನಾರಾಯಣನನ್ನು ಕುರಿತು ನಮಸ್ಕಾರವನ್ನು ಮಾಡಲಿಲ್ಲ. ಹೀಗಿದ್ದಾಗೋ ಸಮಸ್ತ ಗೋಪಾಲಕರೆಲ್ಲರೂ ಸತ್ಯನಾರಾಯಣ ಋತುವನ್ನು ಪ್ರಸಾದವನ್ನ ರಾಜನ ಮುಂದಿಟ್ಟು ಪುನಃ ಆ ಗೋಪಾಲಕರು ಯಥಾಸ್ಥಾನಕ್ಕೆ ಪ್ರಸಾದ ಪರಿತ್ಯಾಗವನ್ನು ಮಾಡಿದ ಕಾರಣ ದುಃಖವನ್ನು ಹೊಂದುವಂತನಾದರು. ಆ ರಾಜನ 100 ಮಕ್ಕಳು ಧನಧಾನ್ಯ ಮೊದಲಾದ ಐಶ್ವರ್ಯಗಳು ನಾಶ ಹೊಂದುತ್ತಾಯಿತು. ಆಗ ರಾಜನು ಯೋಚನೆ ಮಾಡಿದೆಯೆಂದರೆ ಈ ಸಕಲವನ್ನ ಸತ್ಯನಾರಾಯಣ ದೇವರು ನಷ್ಟ ಮಾಡುತ್ತಿರುವುದು. ಅತ್ತ ಯಾವ ಸ್ಥಳದಲ್ಲಿ ಸತ್ಯದೇವರ ಪೂಜೆ ಆಯಿತೋ ಆ ಸ್ಥಳಕ್ಕೆ ಪುನಃ ನಾನು ಹೋಗುತ್ತೇನೆಂದು ಮನೋನಿಶ್ಚಯವನ್ನು ಮಾಡಿ ಗೋಪಾಲಕರ ಸಮೀಪಕ್ಕೆ ಹೋಗುತ್ತಾದರು. ಮತ್ತು ಆ ರಾಜನು ಗೋಪಾಲಕರ ಸಹಿತನಾಗಿ ಭಕ್ತಿ ಮತ್ತು ಶುದ್ಧಯುಕ್ತವಾಗಿ ಯಥಾವಿಧಿಯಿಂದ ಸತ್ಯನಾರಾಯಣ ದೇವರ ಪೂಜೆಯನ್ನು ಮಾಡುವಂತನಾದರು. ಆನಂತರ ಆ ರಾಜನ ಸತ್ಯನಾರಾಯಣ ದೇವರ ಪ್ರಸಾದಿಸಿಯಿಂದ ಧನಧಾನ್ಯ ಪುತ್ರಾದಿ ಐಶ್ವರ್ಯವನ್ನ ಹೊಂದುವಂತನಾಗಿ ಈ ಲೋಕದಲ್ಲಿ ಸುಖವನ್ನು ಅನುಭವಿಸಿದಲ್ಲಿ ಸಾಕ್ಷಾತ್ ವೈಕುಂಠ ಲೋಕವನ್ನ ಹೊಂದಿದನು ಎಂಬಲ್ಲಿಗೆ ಈ ಪ್ರಕಾರವಾಗಿ ಪರಮ ದುರ್ಬಲವಾದ ಯುದ್ಧವನ್ನು ಯಾವ ಮನುಷ್ಯನು ಮಾಡುತ್ತಾನೋ ಅವನಿಗೆ ಸತ್ಯನಾರಾಯಣ ದೇವರ ಪ್ರಸಾದದಿಂದ ಧನಧಾನ್ಯ ಮುಂತಾದ ಪ್ರಾಪ್ತಿಯಾಗುತ್ತವೆ. ಮತ್ತು ಯಾವನು ದರಿದ್ರನಾಗಿರುತ್ತಾನೋ ಅಂತವನಿಗೆ ಧನಪ್ರಾಪ್ತಿಯಾಗುತ್ತದೆ. ಅಲ್ಲದೆ ಅವನು ಸಂಸಾರ ಬಂಧನದಿಂದ ಮುಕ್ತನಾಗುತ್ತಾನೆ. ಯಾವ ಮನುಷ್ಯನು ಭೀತಿಯನ್ನು ಹೊಂದಿರುತ್ತಾನೋ ಅಂಥವನು ಭಯದ ಮುಕ್ತನಾಗುತ್ತಾನೆ. ಅವರುಗಳು ಈ ಲೋಕದಲ್ಲಿ ಸಂಪೂರ್ಣ ಸುಖವನ್ನು ಅನುಭವಿಸಿ ಅಂತ್ಯಕಾಲದಲ್ಲಿ ವೈಕುಂಠವನ್ನು ಹೊಂದುತ್ತಾರೆ. ಇದು ಸತ್ಯವಾದುದು. ಸೂತ ಮಹಾಮುನಿಗಳು ಹೇಳುತ್ತಾರೆ, ಎರೆ ಶೌನಕಾದ ಋಷಿಗಳಿರ, ಈ ಪ್ರಕಾರವಾಗಿ ಸತ್ಯನಾರಾಯಣ ದೇವರತ್ವವನ್ನು ನಾನು ನಿಮಗೆ ಕಥನ ಮಾಡಿದ್ದೇನೆ. ಈ ವೃತ್ತ ಮಾಡಿದ್ದೇ ಆದರೆ ಮನುಷ್ಯನು ಸಂಪೂರ್ಣವಾಗಿ ದುಃಖದಿಂದ ಮುಕ್ತನಾಗುತ್ತಾನೆ, ಸತ್ಯವಾಗಿ ಮುಕ್ತವಂತರಾಗುತ್ತಾರೆ. ಕಲಿಯುಗದಲ್ಲಿ ಸತ್ಯನಾರಾಯಣ ದೇವರ ಪೂಜೆಯು ವಿಶೇಷವಾಗಿ ಬೇಡಿದಂತಹ ಫಲವನ್ನು ಕೊಡತಕ್ಕಂಥದ್ದು. ಈ ಸತ್ಯನಾರಾಯಣನನ್ನ ಕೆಲವರು ಕಾಲವೆಂದು ಹೇಳುತ್ತಾರೆ, ಕೆಲವರು ಸತ್ಯವೆಂದು ಹೇಳುತ್ತಾರೆ, ಮತ್ತೆ ಕೆಲವರು ಈಶ್ವರ ಎಂದು ಹೇಳುತ್ತಾರೆ, ಕೆಲವರು ಸತ್ಯನಾರಾಯಣ ಎಂದು ಹೇಳುತ್ತಾರೆ, ಇನ್ನು ಕೆಲವರು ಸತ್ಯದೇವರು ಎನ್ನುತ್ತಾರೆ. ಹೀಗೆ ನಾನಾ ಪ್ರಕಾರವಾಗಿ ಅಲ್ಲಿ ಹಿಂದುಗಡೆ ಬರಬೇಡ್ರಿ, ಫೋಟೋ ಬೀಳುತ್ತೆ, ಹಿಂದುಗಡೆ ಬರಬೇಡ್ರಿ,